ನಮಸ್ತೆ ಗೆಳೆಯರೇ, ನಿಮಗೊಂದು ಅದ್ಭುತ ದೃಶ್ಯ ಕಾಣುತ್ತಿದೆಯಲ್ಲ, ಇದು ವಿಶ್ವವೆಲ್ಲ ಅಚ್ಚರಿಯಿಂದ ನೋಡಿಕೊಂಡು ಬಂದ ದೃಶ್ಯ. ಇಂದಿಗೂ ವಿದೇಶಗಳಿಂದ ಬಂದು ನೋಡುತ್ತಾರೆ. ಇದೊಂದು ವಿಶೇಷ, ಗಂಗೆಯ ಮಹಿಮೆಯನ್ನು ಸಾರುವ ಒಂದು ದೃಶ್ಯ. ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ಕಡೆಯಿಂದ ಬದ್ರಿನಾಥದಿಂದ ಹುಟ್ಟಿ ಹರಿದು ಬರುತ್ತಿರುವಂತ ಅಲಕನಂದ ನದಿ, ಈ ಕಡೆಯಿಂದ ಗಂಗೋತ್ರಿಯಿಂದ ಹುಟ್ಟಿ ಬರುತ್ತಿರುವಂತಹ ಗೋವಿನ ಹಾಲಿನಂತಿರುವಂತಹ ಗಂಗೆ, ಈ ಗಂಗೆಯನ್ನ ಭಾಗೀರಥಿಯನ್ನ ನೋಡೇ ಶಂಕರಾಚಾರ್ಯರು ಗಂಗಾ ಸ್ತುತಿ ಗಂಗಾಷ್ಟಕಂ ಬರೆದಿದ್ದು. ಇಲ್ಲಿ ಗಂಗೆಯನ್ನ ಭಾಗೀರಥಿ ಅಂತ ಕರೀತಾರೆ. ಯಾಕಂದ್ರೆ ಭಗೀರಥನು ತಪಸ್ಸಿನಿಂದ ನಡೆಸಿಕೊಂಡು ಬಂದ ಗಂಗೆ ಗಂಗೋತ್ರಿಯಿಂದ ಹೀಗೆ ಬರುತ್ತೆ, ಅದಕ್ಕೆ ಆತನನ್ನ ಭಾಗೀರಥಿ ಅಂತ ಕರೀತಾರೆ. ಇಲ್ಲಿಂದ ಮುಂದೆ ಆಕೆ ಅಲಕನಂದೆಯನ್ನು ಸೇರಿ ಗಂಗೆ ಆಗ್ತಾ ಹೋಗ್ತಾಳೆ. ಎಷ್ಟು ಚೆನ್ನಾಗಿದೆಯಲ್ಲ ಈ ದೃಶ್ಯ. ಎಷ್ಟು ಚೆನ್ನಾಗಿದೆ ನೋಡಿ ಈ ದೃಶ್ಯ, ಕಣ್ಣಿಗೆ ಹಬ್ಬ ಅಲ್ವಾ. ಈ ಪಾದಕ್ಕೆ ಹೋಗಿ ನೋಡೋದು ಇನ್ನಷ್ಟು ಅದೃಷ್ಟ. ನೋಡಿ ಅಲ್ಲಿ ಪಾದಕ್ಕೆ ಹೋಗಿ ನೋಡ್ತಾರೆ ಜನ. ಅಲ್ಲಿ ನೋಡಿ ಎರಡು ನದಿಗಳ ಸಂಗಮ, ಆ ಬಣ್ಣದ ಲೈನ್ ನೋಡಿ ಹೆಂಗೋಗುತ್ತೆ ನೋಡಿ, ಇದು ಆಶ್ಚರ್ಯ ಅಲ್ಲ. ಅವರ ಆತನಿಗೆ ಹುಟ್ಟಿನಿಂದ ಇಂದಿನವರೆಗೂ ಇದನ್ನ ನೋಡುವಂತ ಒಂದು ಆತುರ ಕಾತುರತೆ ಇತ್ತು. ಯಾಕಂದ್ರೆ ನಮ್ಮ ತಾತ ಹೋಗಿ ನೋಡ್ಕೊಂಡ್ ಬಂದಿದ್ರು, ಇದ್ರ ಬಗ್ಗೆ ಹೇಳ್ತಾ ಇದ್ರು. ಅವಾಗ ಫೋಟೋಗ್ರಫಿ ಇರ್ಲಿಲ್ಲ, ಅದು ಬೇರೆ ಬಣ್ಣ ಕಣೋ, ಇದು ಬೇರೆ ಬಣ್ಣ ಕಣೋ, ಎರಡು ಮಧ್ಯದ ರೇಖೆ ತುಂಬಾ ದೂರದವರೆಗೂ ಹೋಗುತ್ತೆ ಕಣೋ ಅಂತ ನಾವು ನಂಬ್ತಾ ಇರ್ಲಿಲ್ಲ. ಎರಡೂ ನೀರೇ ಅಲ್ವಾ, ಎರಡೂ H2O ಅಲ್ವಾ, ಎರಡು H2O ಆದ್ರೆ ಅದ್ ಹೆಂಗೆ ಅಂತ ಕೇಳ್ತಿದ್ದೆ. ಇಲ್ಲ ಅಪ್ಪ ಹಂಗಲ್ಲ, ಗಂಗೆ ನೀರನ್ನ ವಿದೇಶಿರಲ್ಲ ಎತ್ಕೊಂಡೋಗಿ ಪರೀಕ್ಷೆ ಮಾಡಿದ್ದಾರೆ. ಅದು ಕೊಳತೋಗೋದಿಲ್ಲ, ಹಾಳಾಗೋದಿಲ್ಲ, ನಾರೋದಿಲ್ಲ, ವಾಸನೆ ಬರೋದಿಲ್ಲ. ಅದಕ್ಕೆ ಅದನ್ನ ನಾವು ತಂಬಿಗೆ ಚಿಕ್ಕ ಚಿಕ್ಕ ತಂಬಿಗೆಗಳಲ್ಲಿ ತಗೊಂಡೋಗ್ಬಿಟ್ಟು 60 ವರ್ಷ 70 ವರ್ಷ ಹಳೇದೆಲ್ಲ ಅವರ ಕಲೆಕ್ಷನ್ ಅಲ್ಲಿ ತೋರಿಸ್ತಾ ಇದ್ರು. ನೋಡಿ ಇದರಲ್ಲಿರೋ ಗಂಗೆ ಏನಕ್ಕೆ ಇದೆಲ್ಲ ಮುಚ್ಚಿಡ್ತೀರಿ, ಯಾಕೆ ಹಿಂಗೆ ಸೀಲ್ ಮಾಡಿಡ್ತೀರಿ ಅಂತ ಕೂಡ ಕೇಳ್ತಿದ್ದೆ. ಕಡೆಗೆ ನಮ್ಮ ಮನೇಲಿ ಹಿರಿಯರೊಬ್ಬರ ಅವರ ತಮ್ಮನ ಮಡದಿಯ ಮರಣ ಆಯಿತು. ಆವಾಗ ದೇವರ ಮನೆಯಲ್ಲಿ ತೆಗೆದುಕೊಂಡು ಬಂದು ಒಂದು ತಂಬಿಗೆ ಸೀಲ್ ಹೊಡೆದು ಆಕೆಯ ಬಾಯಲ್ಲಿ ಆ ಗಂಗೆಯನ್ನು ಕೊನೆಯ ಉಸಿರೆಳೆಯುವಾಗ ಹಾಕಿದ್ರು. ಅವಾಗ ಅನ್ನಿಸ್ತು ಯಾಕೆ ಇವರೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಈ ಅದ್ಭುತ ರಮಣೀಯ ದೃಶ್ಯ. ಇಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯ ಅಂತ ಆಗಿದೆ ನೋಡಿ, ಚೆನ್ನಾಗಿದೆ. ಇಲ್ಲಿರೋ ಜನಗಳ ಪುಣ್ಯ ನೋಡಿ, ಎಷ್ಟು ಚೆನ್ನಾಗಿ ಮನೆಗಳು ಮಾಡ್ಕೊಂಡಿದ್ದಾರೆ. ವಾರೆ ವಾಹ್, ಧನ್ಯವಾದ. ಅಲಕನಂದ ಭಾಗೀರಥಿ ಸಂಗಮದಲ್ಲಿ ಅಹೋರಾತ್ರ ಬನ್ನಿ ಇನ್ನೊಂದ್ಸಲ ನೋಡಿ. Thank you.